ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ವಾಹಿನಿಗೆ ಸ್ವಾಗತ. ನಾನು ಶ್ರುತಿ ಗಿರೀಶ್. ಪತ್ರಿಕಾ ಪ್ರಕಟಣೆ ಕೋರಿ ಮಂಡ್ಯ ಬೆಂಗಳೂರು ಹೊಸ ವರ್ಷ 2022ರ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳ ಹೊರತಂದಿರುವ ವಿಶೇಷ ಬಸವಣ್ಣನವರ ಭಾವಚಿತ್ರ ಹೊಂದಿರುವ ನೂತನ ದಿನದರ್ಶಿ ಬಿಡುಗಡೆ ಸಮಾರಂಭ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅವರು ಬಿಡುಗಡೆಗೊಳಿಸಿ ಮಾತನಾಡಿ, ಪ್ರತಿಯೊಬ್ಬ ಮನುಷ್ಯನಿಗೆ ದಿನದರ್ಶಿ ಅತ್ಯಂತ ಅವಶ್ಯಕವಾಗಿದ್ದು ನಿರಂತರವಾಗಿ ಕಾಯಕದಲ್ಲಿ ನಿರತರಾಗಬೇಕು. ಅವಕಾಶಗಳನ್ನು ಉಪಯೋಗಿಸಿಕೊಂಡು ಸಮಾಜಮುಖಿಯಾಗಿ ಯುವಕರು ಕೆಲಸ ಮಾಡಬೇಕಾಗುತ್ತದೆ ಎಂದರು. ಬಸವಣ್ಣನವರು 12ನೇ ಶತಮಾನದಲ್ಲಿ ಕನ್ನಡ ಭಾಷೆಯಲ್ಲಿ ಹಲವಾರು ವಚನಗಳನ್ನು ಸರಳವಾಗಿ ರಚನೆ ಮಾಡುವ ಮುಖಾಂತರ ಜನಸಾಮಾನ್ಯರಿಗೆ ಮಾರ್ಗದರ್ಶಕರಾಗಿದ್ದರು ಎಂದರು. ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿದ ನೂತನ ಕರ್ನಾಟಕ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಾಡೋಜ ಮಹೇಶ್ ಜೋಶಿ ಅವರು ಮಾತನಾಡಿ, ನನ್ನ ಅಧಿಕಾರ ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮುಖಾಂತರ ಕನ್ನಡ ಭಾಷೆಗೆ, ಕನ್ನಡದ ಅಭಿವೃದ್ಧಿಗೆ ಹೆಚ್ಚು ಹೆಚ್ಚು ಒತ್ತು ನೀಡುವ ಕೆಲಸವನ್ನು ನಾನು ಎಲ್ಲ ಜಿಲ್ಲಾ ಅಧ್ಯಕ್ಷರು ಒಳಗೊಂಡಂತೆ ಸಂಘಟಿತರು ಒಳಗೊಂಡಂತೆ ಮಾಡುವ ಆಶಯವನ್ನು ಹೊಂದಿದ್ದು ಅದಕ್ಕೆ ತಮ್ಮಗಳ ಸಹಕಾರ ಅತ್ಯಂತ ಅವಶ್ಯಕವಾಗಿದೆ ಎಂದರು. ನೂತನ ದಿನದರ್ಶಿ ಬಸವಣ್ಣನವರ ಭಾವಚಿತ್ರ ಬಹಳ ವಿಶೇಷವಾಗಿದ್ದು ಜನಸಾಮಾನ್ಯರಿಗೆ ಉತ್ತಮ ಮಾರ್ಗದರ್ಶನವಾಗಬೇಕಾಗಿದೆ ಎಂದರು. ಸ್ವಾಗತ ಕೋರಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರಾದ ಹಿರಿಯ ವಕೀಲರಾದ ಎಂ ಗುರುಪ್ರಸಾದ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಬಸವಣ್ಣನವರ ಭವ್ಯ ಭಾವಚಿತ್ರವಿರುವ ದಿನದರ್ಶಿಕೆಯನ್ನು ನಾಡಿನಾದ್ಯಂತ ಜನಸಾಮಾನ್ಯರಿಗೆ ಕೊಡುವುದು ನಮ್ಮ ಉದ್ದೇಶವಾಗಿದ್ದು, 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಕನ್ನಡ ಭಾಷೆಯಲ್ಲಿ ಸರಳವಾಗಿ ಪ್ರತಿಯೊಬ್ಬರಿಗೂ ಅರ್ಥವಾಗುವ ರೀತಿಯಲ್ಲಿ ದಯವೇ ಧರ್ಮದ ಮೂಲವಯ್ಯ, ಕಾಯಕವೇ ಕೈಲಾಸ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಇವ ನಾರವ ಇವ ನಾರವ ಇವ ನಾರವ ನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನೆಂದೆನಿಸಯ್ಯ ಎಂಬ ಹಲವಾರು ವಚನಗಳನ್ನು ರಚನೆ ಮಾಡುವ ಮುಖಾಂತರ ವಿಶ್ವಗುರುವಾಗಿ ಜನಸಾಮಾನ್ಯರಲ್ಲಿ ಕಾಯಕ ತತ್ವವನ್ನು ಪ್ರಚಾರ ಮಾಡಿದ ಜಗಜ್ಯೋತಿ ಬಸವಣ್ಣನವರ ಆದರ್ಶಗಳನ್ನು ನಾವುಗಳು ಮೈಗೂಡಿಸಿಕೊಂಡಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದರು. ನಾವುಗಳು ಸಮತಾ ಸಮಾಜವನ್ನು ನಿರ್ಮಾಣ ಮಾಡುವ ಮುಖಾಂತರ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಶುದ್ಧ ಕಾಯಕದ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದರು. ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಚಾಮಲಾಪುರ ರವಿಕುಮಾರ್, ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪ್ರೊಫೆಸರ್ ಎಚ್ಎಸ್ ಮುದ್ದೇಗೌಡ, ರಾಷ್ಟ್ರೀಯ ಬಸವ ದಳದ ಪದಾಧಿಕಾರಿಗಳಾದ ಶ್ರೀಮತಿ ಶೈಲಜಾ ಶಿವಕುಮಾರ್, ಶ್ರೀಮತಿ ವೈಎಚ್ ರತ್ನಮ್ಮ, ಎಲ್ಬಿ ಅಣ್ಣಯ್ಯಪ್ಪ, ರೂಪದರ್ಶಿ ಐಶ್ವರ್ಯಗೌಡ, ಹೊಂಬಾಳೆ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕರಾದ ಕಾರ್ಯದರ್ಶಿ ಬಸವರಾಜು, ಮಂಡ್ಯ ಯಶವಂತ್, ದಡದಪುರ ಶಿವಣ್ಣ, ಎಚ್ಪಿ ಪ್ರವೀಣ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಏಕೈಕ ಪ್ರಾತಿನಿಧಿಕ ಸಂಸ್ಥೆ. ಇದರ ಜವಾಬ್ದಾರಿಯನ್ನು ಮುಂದೆ 5 ವರ್ಷಗಳಲ್ಲಿ ಕನ್ನಡ ಭಾಷೆ, ಕನ್ನಡದ ಸಂಸ್ಕೃತಿ, ಕನ್ನಡದ ಸಾಹಿತ್ಯ, ಕಲೆ, ಜಾನಪದ ಇವುಗಳ ರಕ್ಷಣೆಯನ್ನು, ಅಭಿವೃದ್ಧಿಯನ್ನು ಮತ್ತು ಪ್ರಸಾರವನ್ನು ಮಾಡತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿದ್ದೀನಿ. ಈ ಜವಾಬ್ದಾರಿಯನ್ನು ಹೊರಲಿಕ್ಕೆ ಬಹುಪಾಲಿಗೆ ಕಾರಣರಾಗಿರ್ತಕ್ಕಂಥವರು ಅಂದರೆ ನನ್ನ ಜೊತೆಗೆ ಸುಮಾರು 242 ತಾಲೂಕುಗಳಿಂದ ಭೇಟಿ ಕೊಟ್ಟಿರ್ತಕ್ಕಂಥ, ಮೊಟ್ಟ ಮೊದಲನೆಯ ಬಾರಿಗೆ ಉಚ್ಚ ನ್ಯಾಯಾಲಯದಲ್ಲಿ ಕನ್ನಡದಲ್ಲಿ ತೀರ್ಪನ್ನು ಕೊಟ್ಟು ಕನ್ನಡವನ್ನು ಅರಳಿಸಿದಂಥ ನ್ಯಾಯಮೂರ್ತಿ ಅರಳಿ ನಾಗರಾಜ್, ಹಾಗೆ ಅರಳಿ ನಾಗರಾಜ್ ಅವರ ಜೊತೆಗೆ ಇರ್ತಕ್ಕಂಥ ಎಲ್ಲ ಬಂಧುಗಳು, ಜೊತೆಗೆ ನನ್ನ ಎಡಗಡೆ ಇರ್ತಕ್ಕಂಥ ಮುದ್ದೆಗಳು, ಅಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹಿತ ಪರಿಚಯ ಇರ್ತಕ್ಕಂಥವ್ರು ಎಲ್ಲರೂ ಸಹಿತ ನನ್ನ ಯಶಸ್ಸಿಗಾಗಿ ದುಡ್ಡಿದ್ದವರು. ವೇದಿಕೆ ಮುಂದೆ ಮತ್ತು ವೇದಿಕೆ ಹಿಂದೆ ಯಾರಿಗೂ ಕಾಣದೇ ಇರ್ತಕ್ಕಂಥ ತಾವು ಇಟ್ಟಿರ್ತಕ್ಕಂತಹ ನಂಬಿಕೆ, ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಹೊಸ ಬದಲಾವಣೆಯನ್ನು ತರ್ತಾರೆ ಅಂತಕ್ಕಂತಹ ನಂಬಿಕೆಯನ್ನು ತಾವೇನಿಟ್ಟಿದೆ, ಆ ನಂಬಿಕೆಗೆ ದ್ರೋಹ ಮಾಡುತ್ತೆ ವಿಶ್ವಾಸ, ಆ ವಿಶ್ವಾಸವನ್ನು ಇಟ್ಟಿದ್ದೀನಿ, ಜೊತೆಗೆ ಮುಂದೆ ಬದಲಾವಣೆ ಆಗತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಟಿದ್ದೀನಿ, ಆ ನಿರೀಕ್ಷೆಯನ್ನು ಸಹಿತ ಹುಸಿ ಮಾಡುತ್ತೆ ತಮ್ಮ ನಂಬಿಕೆಯನ್ನು ಉಳಿಸ್ಕೊಂಡು ಬರ್ತೀನಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ನಮಸ್ಕಾರ.